ನಮಸ್ತೆ ಅಶ್ವವೇಗ ಚಾನೆಲ್ಗೆ ಸ್ವಾಗತ ನಾನು ರೇಣುಕಾ ಸುರೇಶ್ ಮ್ಯೂರಲ್ ಪ್ರದರ್ಶನ ಅಭಿಯಾನ ಮಲೇಷಿಯಾ ಟೂರಿಸಂ ಮತ್ತು ಜಗದೀಶ್ ಟೂರ್ ಸಂಸ್ಥೆಗಳ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿ ಜನವರಿ ಮೂವತ್ತರಿಂದ ಫೆಬ್ರವರಿ ಏಳರವರೆಗೆ ಮಿಸ್ ಶೋಫಿಯಾಗೋ ಟ್ರಾವೆಲ್ಸ್ನ ಮ್ಯೂರಲ್ ಪ್ರದರ್ಶನವು ಆಯೋಜಿತವಾಗಿದ್ದು ಭಾರತೀಯರಲ್ಲಿ ಮಲೇಷ್ಯಾ ಕುರಿತು ಸಮಗ್ರ ಅರಿವು ಮೂಡಿಸುವಲ್ಲಿ ಯಶಸ್ವಿಯಾಗಿದೆ ಇದಕ್ಕೆ ಪೂರಕವಾಗಿ ನಗರದ ಬ್ರಿಗೇಡ್ ರಸ್ತೆ ಹಾಗೂ ಸಾಂಖ್ಯ ರಸ್ತೆಗಳಲ್ಲಿ ಇಪ್ಪತ್ತು ಇಂಟು ನಲವತ್ತು ಚದರ ಅಡಿಗಳ ಮೂರು ಮ್ಯೂರಲ್ಗಳನ್ನು ಸ್ಥಾಪಿಸಲಾಗಿದೆ ಇದರ ಜೊತೆ ಜೊತೆಗೆ ಫೆಬ್ರವರಿ ಎರಡರಿಂದ ಹದಿನೈದರವರೆಗೆ ರೆಸ್ಟೋರೆಂಟ್ ರೆಸ್ಟೋರೆಂಟ್ನಲ್ಲಿ ಮಲೇಷಿಯಾ ಆಹಾರ ಮೇಳವನ್ನು ಕೂಡ ಆಯೋಜಿಸಲಾಗಿದ್ದು ಅತ್ಯಧಿಕ ಜನರನ್ನು ತನ್ನತ್ತ ಸೆಳೆಯುತ್ತಿದೆ ಈ ಸಂದರ್ಭದಲ್ಲಿ ಟೂರಿಸಂ ಮಲೇಷಿಯಾದ ಅಂತಾರಾಷ್ಟ್ರೀಯ ಅಭಿವೃದ್ಧಿ ವಿಭಾಗದ ಹಿರಿಯ ನಿರ್ದೇಶಕರಾದ ಮೊಹಮ್ಮದ್ ಅಮಿರುಲ್ ರಿಜಲ್ ಅಬ್ದುಲ್ ರಹೀಂ ಮಾತನಾಡಿ ಈ ವರ್ಷ ಹದಿನೈದು ಪಾಯಿಂಟ್ ಆರು ಮಿಲಿಯನ್ ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನು ತಮ್ಮತ್ತ ಸೆಳೆಯುವ ಗುರಿ ಹೊಂದಿರುವುದಾಗಿ ತಿಳಿಸಿದರು ಭಾರತವು ಮಲೇಷ್ಯಾಕ್ಕೆ ಪ್ರಮುಖ ಮಾರುಕಟ್ಟೆಯಾಗಿದ್ದು ವಾರಕ್ಕೆ ನೂರ ಅರವತ್ತೊಂಬತ್ತು ವಿಮಾನಯಾನ ಸಂಚಾರಗಳು ಉಭಯ ದೇಶಗಳ ನಡುವೆ ಇವೆ ಎಂದು ಮಾಹಿತಿ ನೀಡಿದರು ಜಗದೀಶ್ ಟೂರ್ಸ್ನ ನಿರ್ದೇಶಕ ರಾಕೇಶ್ ಪಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಇತ್ತೀಚೆಗೆ ಮಲ್ಟಿಪಲ್ ಎಂಟ್ರಿಯ ಇ ವಿಜಾಗಳು ಈ ಉಭಯ ದೇಶಗಳ ನಡುವೆ ಇದೆ ಎಂದರು ಇದು ಈ ಕ್ಷಣದ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವಬೇಗ ಟ್ವೆಂಟಿ ಫೋರ್ ಇಂಟು ಸೆವೆನ್